ನಮಸ್ಕಾರ. ಇವತ್ತಿನ ವಿಡಿಯೋ ಟಾಟಾ ಮೋಟಾರ್ಸ್ ಕಾರುಗಳು ಆಕಾಶದಲ್ಲಿ, ಲಾಭ 219%. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಾನು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೇನೆ, ಟಾಟಾ ಮೋಟಾರ್ಸ್ ಕಾರುಗಳು ಆಕಾಶದಲ್ಲಿ. ಯಾಕಂದ್ರೆ 219% ಪ್ರಾಫಿಟ್ ಬಂದ್ರೆ ಟಾಟಾ ಮೋಟಾರ್ಸ್ ಷೇರುಗಳ ಕತೆ ಏನಾಗ್ಬೋದು ಅಂದರೆ, ರಿಸಲ್ಟ್ ಬಂದದ್ದು ಫ್ರೈಡೇ ಈವ್ನಿಂಗ್ ಆಫ್ಟರ್ ಮಾರ್ಕೆಟ್ ಅವರ್ಸ್. ಸೋಮವಾರ ಬೆಳಿಗ್ಗೆ ಟಾಟಾ ಷೇರುಗಳು ಎಷ್ಟು ಮೇಲಕ್ಕೆ ಹೋಗ್ಬೋದು ಅಂತ ನೀವೇ ಗೆಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಳ್ಳೆಯ ಪ್ರಾಫಿಟ್ ಬಂದಿದೆ. ನಿಮ್ಮ ಮುಂದೆ ಟಾಟಾ ಮೋಟಾರ್ಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2023 105,932 crore. ಜನವರಿ ಮಾರ್ಚ್ 2024 119,886 crore, 13% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಜನವರಿ ಮಾರ್ಚ್ 2023 5,496, ಜನವರಿ ಮಾರ್ಚ್ 2024 ಇನ್ನೊಮ್ಮೆ ಕಣ್ಣುಜ್ಜಿ ನೋಡಬೇಕಾಗ್ಬೋದು ಅಂದ್ರೆ ಆಶ್ಚರ್ಯ, 17,529 crore, +219% ಪ್ರಾಫಿಟ್. ಟಾಟಾ ಮೋಟಾರ್ಸ್ ಕಳೆದ 5 quarter ಫೈನಾನ್ಷಿಯಲ್ ರಿಸಲ್ಟ್ಸ್ ನಿಮ್ಮ ಮುಂದೆ ಇರ್ತಾರೆ. ಜನವರಿ ಮಾರ್ಚ್ 2023 ಟೋಟಲ್ ಸೇಲ್ಸ್ 105,932 crore, ನೆಟ್ ಪ್ರಾಫಿಟ್ 5,496 crore. ಏಪ್ರಿಲ್ ಜೂನ್ 2023 ಟೋಟಲ್ ಸೇಲ್ಸ್ 102,836 crore, ನೆಟ್ ಪ್ರಾಫಿಟ್ 3,301 crore. ಜುಲೈ ಸೆಪ್ಟೆಂಬರ್ 2023 ಟೋಟಲ್ ಸೇಲ್ಸ್ 105,128 crore, ನೆಟ್ ಪ್ರಾಫಿಟ್ 3,832 crore. ಅಕ್ಟೋಬರ್ ಡಿಸೆಂಬರ್ 2023 ಟೋಟಲ್ ಸೇಲ್ಸ್ 110,577 crore, ನೆಟ್ ಪ್ರಾಫಿಟ್ 7,145 crore. ಹಾಗೂ ಕ್ವಾರ್ಟರ್ ಎಂಡಿಂಗ್ ಜನವರಿ ಮಾರ್ಚ್ 2024 ಟೋಟಲ್ ಸೇಲ್ಸ್ 119,986 crore, ನೆಟ್ ಪ್ರಾಫಿಟ್ 17,529 crore. ಯಾಕೆ ಇಷ್ಟು ಪ್ರಾಫಿಟ್ ಬಂತು ಆದರೆ ಟೋಟಲ್ ಸೇಲ್ಸ್ ಆಲ್ಮೋಸ್ಟ್ ಅಷ್ಟೇ ಇದೆ, ಅದಕ್ಕೆ ಉತ್ತರ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗ್ಬೋದು. ಈಗ ಇನ್ನೂ ಒಂದು ಮಾಪನ ಟಾಟಾ ಮೋಟಾರ್ಸ್ ಲಾಸ್ಟ್ 5 ವರ್ಷದ ಫೈನಾನ್ಷಿಯಲ್. ನಾವು ಯಾವಾಗಲೂ ಹೇಳೋದೇನು ಅಂತಂದ್ರೆ, ಯಾವುದೇ ಷೇರನ್ನು ಆಯ್ಕೆ ಮಾಡಬೇಕಾದ್ರು ಒಂದು 5-10 ವರ್ಷ ನೋಡಬೇಕಾಗುತ್ತೆ, ಇದು ಹೇಗೆ ಮೇಲೋಗ್ತಾ ಇದೆ ಟೋಟಲ್ ಸೇಲ್ಸ್ ನೆಟ್ ಪ್ರಾಫಿಟ್. ಮಾರ್ಚ್ 2020 ಟೋಟಲ್ ಸೇಲ್ಸ್ 261,068 crore, ನೆಟ್ ಪ್ರಾಫಿಟ್ -11,975 crore. ಮಾರ್ಚ್ 2021 ಟೋಟಲ್ ಸೇಲ್ಸ್ 249,795 crore, ನೆಟ್ ಪ್ರಾಫಿಟ್ -13,395 crore. ಮಾರ್ಚ್ 2022 ಟೋಟಲ್ ಸೇಲ್ಸ್ 278,454 crore, ನೆಟ್ ಪ್ರಾಫಿಟ್ -11,390 crore. ಮತ್ತು ಮಾರ್ಚ್ 2023 ಟೋಟಲ್ ಸೇಲ್ಸ್ 345,967 crore, ನೆಟ್ ಪ್ರಾಫಿಟ್ 2,690 crore. ಮಾರ್ಚ್ 2024 ಟೋಟಲ್ ಸೇಲ್ಸ್ 437,928 crore, ನೆಟ್ ಪ್ರಾಫಿಟ್ 31,807 crore. ಟಾಟಾ ಮೋಟಾರ್ಸ್ಗೆ ಒಳ್ಳೆಯ ರಿಸಲ್ಟ್, ಅಬೌವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್. ಟಾಟಾ ಮೋಟಾರ್ಸ್ ಕಂಪನಿಯ ರಿಸಲ್ಟ್ಗೆ ನಾವು ಹೇಳ್ತೇವೆ ಟರ್ನ್ ಅರೌಂಡ್ ಬಿಸ್ನೆಸ್ ದ ಲಾಸ್ಟ್ 2-3 years. ಅಲ್ಲದೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರಬಹುದು ಅನ್ನುವಂತ ನಿರೀಕ್ಷೆ ಇದ್ದಾರೆ ಕಂಪನಿಯವರು. ಆದರೆ ಸೇಲ್ಸ್ ಏಪ್ರಿಲ್ ಸೆಪ್ಟೆಂಬರ್ ಅಲ್ಲಿ ಸ್ಲೈಟ್ಲಿ ಡಲ್ ಇರಬಹುದು ಅಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 2 ವರ್ಷದಲ್ಲಿ ಟಾಟಾ ಮೋಟಾರ್ಸ್ ಅವರು ಫುಲ್ ಪ್ರಾಫಿಟ್ ನ ಡಿಕ್ಲೇರ್ ಮಾಡ್ತಾ ಇದಾರೆ, ಅದಕ್ಕಿಂತ ಮುಂಚೆ 4 ವರ್ಷ ಕಂಟಿನ್ಯೂಸ್ ಆಗಿ ಲಾಸ್ ಅಲ್ಲಿತ್ತು. ಅಂದರೆ ಇದೇ ಸಂದರ್ಭದಲ್ಲಿ ಟಾಟಾ ಮೋಟಾರ್ಸ್ ಮಾರ್ಕೆಟ್ ಶೇರ್ ಒಂದಷ್ಟು ಮೇಲೆ ಹೋಗಿದೆ, ಬೇರೆ ಕಂಪನಿಗಳದ್ದು ಕೆಳಗೆ ಬಂದಿದೆ. ಸದ್ಯಕ್ಕೆ ಟಾಟಾ ಮೋಟಾರ್ಸ್ ಅವರು 1 ಷೇರಿಗೆ ₹6 ಡಿವಿಡೆಂಡ್ ಆಗಿ ಘೋಷಣೆ ಮಾಡಿದ್ದಾರೆ ಶೇರ್ ಹೋಲ್ಡರ್ಸಿಗೆ, ಎಲಿಜಿಬಲ್ ಶೇರ್ ಹೋಲ್ಡರ್ಸಿಗೆ ಆನ್ ಆರ್ ಬಿಫೋರ್ June 28, 2024. ಕಂಪನಿಯವರು ಹೇಳಿದ್ದಾರೆ, ಭಾರತದಲ್ಲಿ ನಮ್ಮದು ಒನ್ ಆಫ್ ದಿ ಫ್ಯೂ ಕಂಪನೀಸ್ ಕಂಪ್ಲೀಟ್ಲಿ ಡೆಟ್ ಫ್ರೀ ಮತ್ತು ಆನ್ ಟ್ರ್ಯಾಕ್ ಟು ಬಿಕಮ್ ನೆಟ್ ಡೆಟ್ ಫ್ರೀ ಆಟೋಮೋಟಿವ್ ಫೈನಾನ್ಷಿಯಲ್ ಇನ್ ಇಯರ್ 2024-25. ಅವರ ಸಬ್ಸಿಡರಿ ಜಾಗ್ವರ್ ಲ್ಯಾಂಡ್ ರೋವರ್ ರೆವೆನ್ಯೂ 2023-24 ಹೈಯೆಸ್ಟ್ ಎವರ್ ಫುಲ್ ಇಯರ್ ರೆವೆನ್ಯೂ. ಟಾಟಾ ಮೋಟಾರ್ಸ್ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ 43,000 crore ಫೈನಾನ್ಷಿಯಲ್ ಇಯರ್ 2024-25 ಫಾರ್ ಪ್ರೊಡಕ್ಟ್ ಡೆವಲಪ್ಮೆಂಟ್ ಅಂಡ್ ಅಡ್ವಾನ್ಸ್ ಟೆಕ್ನಾಲಜೀಸ್. ಈ 43,000 crore ಇನ್ವೆಸ್ಟ್ಮೆಂಟ್ ಫಾರ್ ಜಾಗ್ವರ್ ಲ್ಯಾಂಡ್ ರೋವರ್
35,000 crore ಮತ್ತು 8,000 crore ಅವರು ಟಾಟಾ ಮೋಟಾರ್ಸ್ಗೆ ಬಳಸಿಕೊಳ್ತಾ ಇದ್ದಾರೆ. ಟಾಟಾ ಮೋಟಾರ್ಸ್ ನ ಪ್ರೈಸ್ ಕಳೆದ ಒಂದು ವರ್ಷದಲ್ಲಿ 103% ಮೇಲಕ್ಕೋಗಿದೆ. ಅದೇ ಸಮಯದಲ್ಲಿ ನಿಫ್ಟಿ 20% ಮೇಲಕ್ಕೋಗಿದೆ. ಅದರಿಂದ ನೀವು ನೋಡಬಹುದು ಜನ ಟಾಟಾ ಮೋಟಾರ್ಸ್ ನ ಮೇಲೆ ಎಷ್ಟು ಬುಲ್ಲಿಶ್ ಆಗಿದ್ದಾರೆ. ರಿಸಲ್ಟ್ ನಿನ್ನೆ ಶುಕ್ರವಾರ ಆಫ್ಟರ್ ದಿ ಮಾರ್ಕೆಟ್ ಅವರ್ಸ್ ಡಿಕ್ಲೇರ್ ಆಯಿತು. ಈಗಾಗಲೇ ಷೇರು ಒಂದಷ್ಟು ಮೇಲಕ್ಕೆ ಹೋಗಿದೆ. ಸೋಮವಾರ ಷೇರು ಎಷ್ಟು ಮೇಲಕ್ಕೆ ಹೋಗಬಹುದು ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸದ್ಯಕ್ಕೆ ನಿಮ್ಮ ಮುಂದೆ ಟಾಟಾ ಮೋಟಾರ್ಸ್ ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವರ್ಷದ ಹೈಯೆಸ್ಟ್ 1,066, 52 ವರ್ಷದ ಲೋಯೆಸ್ಟ್ 505, ಇವತ್ತಿನ ರೇಟ್ 1,047, ಮತ್ತೆ ರಿಟರ್ನ್ಸ್ ಫಾರ್ ದ ಇನ್ವೆಸ್ಟರ್, 1 ಇಯರ್ ರಿಟರ್ನ್ಸ್ 103%, 5 ವರ್ಷ ರಿಟರ್ನ್ಸ್ 42%, 10 ವರ್ಷ ರಿಟರ್ನ್ಸ್ 9% ಪರ್ ಆನಮ್. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಟಾಟಾ ಮೋಟಾರ್ಸ್ ಮಾರುತಿ ಸುಜುಕಿಗಿಂತ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇದೆಯಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಆಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.